ಹಾಯ್, ಇವತ್ತು ನಾನು ಡಿಲಿಷಿಯಸ್ ಡ್ರಮ್ ಸ್ಟಿಕ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಡಿಲಿಷಿಯಸ್ ನುಗ್ಗೆಕಾಯಿ ಫ್ರೈ ಮಾಡೋಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲಿಗೆ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಸಾಲ್ಟು, ಅರಶಿನ ಪುಡಿ, ಎಣ್ಣೆ, ಡ್ರಮ್ ಸ್ಟಿಕ್ಸು. ಅಂದರೆ ನುಗ್ಗೆಕಾಯಿನ ನಾನು ನೀರಲ್ಲಿ ಸಾಲ್ಟ್ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಟೊಮ್ಯಾಟೊ, ಆನಿಯನ್ಸು, ಕಸೂರಿ ಮೇಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟಿದ್ದರೆ ಡಿಲಿಷಿಯಸ್ ನುಗ್ಗೆಕಾಯಿ ಫ್ರೈ ಮಾಡೋಕ್ಕೆ 5 ನಿಮಿಷದಲ್ಲಿ ಆಗುವಂಥ ಅಡುಗೆ ಇದು. ಇದು ಆ್ಯಕ್ಚುಲಿ ಏನಂದರೆ ನಿಮಗೆ ರೈಸ್ ರಸಮ್ಗೆ ಅಥವಾ ದಾಲ್ಗೆ ಎಲ್ಲಿಗೆ ಫ್ರೈಯಿಂಗ್ ಪ್ಯಾನ್ ಇಟ್ಟು ಎಣ್ಣೆ ಬಿಸಿ ಆಗಿದೆ. ಸೊ ಇದಕ್ಕೆ ಆನಿಯನ್ಸ್ ಹಾಕಬೇಕು. ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಇದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋಬೇಕು. ಇವಾಗ ಕಸೂರಿ ಮೇಥಿನ ಆ್ಯಡ್ ಮಾಡೋಣ. ಇವಾಗ ಟೊಮ್ಯಾಟೋಸ್ನ ಆ್ಯಡ್ ಮಾಡೋಣ. ಟೊಮ್ಯಾಟೋಸ್ ಆ್ಯಡ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಅದನ್ನು ಫ್ರೈ ಮಾಡೋಕ್ಕೆ ಬಿಡಬೇಕು. ಇವಾಗ ಟೊಮ್ಯಾಟೋಸ್ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಅರಶಿನ ಆ್ಯಡ್ ಮಾಡೋಣ. ಇವಾಗ 1 ಟೇಬಲ್ಸ್ಪೂನ್ ಆಫ್ ಧನಿಯಾ ಪೌಡರ್ ಆ್ಯಡ್ ಮಾಡೋಣ. ಇವಾಗ 1 ಟೇಬಲ್ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡೋಣ. ಇವಾಗ 1/4 ಟೀಸ್ಪೂನ್ ಆಫ್ ಗರಂ ಮಸಾಲ ಆ್ಯಡ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ. ನೋಡ್ಕೊಂಡು ಆ್ಯಡ್ ಮಾಡಿ, ಯಾಕಂದರೆ ನುಗ್ಗೆಕಾಯಿ ಬೇಯಿಸುವಾಗಲೂ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಈಗ ನೀರು ಆ್ಯಡ್ ಮಾಡಿದ್ದೀವಿ. ಒಂದು ಕುದಿ ಬಂದ ಮೇಲೆ ಬೇಯಿಸಿಟ್ಟಿರೋಂಥ ನುಗ್ಗೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ಬೇಯಿಸಿಟ್ಟಿರೋಂಥ ನುಗ್ಗೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬೆಂದ ಮೇಲೆ ಅದನ್ನು ಡ್ರೈ ಫ್ರೈ ಮಾಡ್ಕೋಬೇಕು. ಈಗ ಇದಿಷ್ಟು ಫ್ರೈ ಆಗಿದೆ. ಇನ್ನೊಂದು 2 ನಿಮಿಷಗಳ ಕಾಲ ಫ್ರೈ ಆಗಬೇಕು. ನೋಡಿ, ಇವಾಗ ಆ್ಯಕ್ಚುಲಿ ಮಸಾಲ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇವಾಗ ಕೊನೆಯದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಈಗ ನುಗ್ಗೆಕಾಯಿ ಫ್ರೈ ಕಂಪ್ಲೀಟಾಗಿ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಇಲ್ಲಿ ಡ್ರಮ್ ಸ್ಟಿಕ್ ಫ್ರೈ ರೆಡಿ ಆಗಿದೆ.